ಕನ್ನಡ ಚಿತ್ರರಂಗದಲ್ಲಿ ಈಗ ಬರಗಾಲ ತಾಂಡವವಾಡ್ತಿದೆ. ಬರಗಾಲದಲ್ಲಿ ಮನೆ ತುಂಬ ಮಕ್ಕಳು ಅನ್ನೋ ಹಾಗೆ ಕನ್ನಡದಲ್ಲೂ ಕೂಡ ಈಗ ಸಾಕಷ್ಟು ಚಿತ್ರಗಳು ಬಿಡುಗಡೆ ಆಗ್ತಿದೆ. ವಾರಕ್ಕೆ 4-7-8 ಚಿತ್ರಗಳವರೆಗೆ ಬಿಡುಗಡೆ ಆಗ್ತಿದ್ರು ಕೂಡ ಯಾವೊಂದು ಚಿತ್ರವೂ 10-15 crore ಗ್ರಾಸ್ ಕಲೆಕ್ಷನ್ ಮಾಡಿಲ್ಲ. ಇಷ್ಟೆಲ್ಲ ಬರಗಾಲ ಇದ್ರೂ ಕೂಡ ಪಕ್ಕದ ಮಲಯಾಳಂ ಸಿನಿಮಾ ಕನ್ನಡದಲ್ಲಿ ಬಂದು 15 crore ಬಾಚಿ ಹೋಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಕನ್ನಡದ ಚಿತ್ರರಂಗ ಇರುವಾಗ ಕನ್ನಡದ ಇಡೀ ಚಿತ್ರರಂಗದ ದಿಗ್ಗಜರೆಲ್ಲ ಸೇರಿ ಕನ್ನಡದ ಬಗ್ಗೆ, ಕನ್ನಡ ಚಿತ್ರರಂಗದ ಬಗ್ಗೆ ಯೋಚನೆ ಮಾಡಬೇಕಾದ ಈ ಸಮಯದಲ್ಲಿ ನಾ ಮೇಲೂ ತಾ ಮೇಲೂ ಅಂತ ಫ್ಯಾನ್ ವಾರ್ ಶುರುವಾಗಿರೋದು ನಿಜಕ್ಕೂ ದುರಂತ ಕಣ್ರಿ. ಇದುವರೆಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಸುದೀಪ್ ಅವರ ಫ್ಯಾನ್ಸ್ಗಳ ನಡುವೆ ಸಾಕಷ್ಟು ಫ್ಯಾನ್ ವಾರ್ ನಡೀತಾ ಇದ್ದದ್ದು ತಮಗೆಲ್ಲ ಗೊತ್ತೇ ಇದೆ. ಅದರ ಜೊತೆಗೆ ಪುನೀತ್ ಅವರ ಅಭಿಮಾನಿಗಳಿಗೂ ಸಹ ಈ ಒಂದು ಫ್ಯಾನ್ ವಾರ್ ಹರಡಿಕೊಂಡದ್ದು ತಮಗೆಲ್ಲರಿಗೂ ಗೊತ್ತಿದೆ. ಈ ಫ್ಯಾನ್ ವಾರ್ಗಳಿಂದಾಗಿಯೇ ಕನ್ನಡದಲ್ಲಿ ಸಾಕಷ್ಟು ಗಲಾಟೆ ಆಗಿತ್ತು. ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ನಾವು ಕನ್ನಡಿಗರು ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಅಭಿಮಾನಿಗಳು ಅಂತ ಹೇಳಿಕೊಳ್ಳುವ ಬದಲು ನಾನು ಆ ಹೀರೋ ಫ್ಯಾನು, ನಾನು ಈ ಹೀರೋ ಅಭಿಮಾನಿ ಅಂತ ಸಾಕಷ್ಟು ಕಿತ್ತಾಡಿಕೊಳ್ತಿದ್ರು. ಇದರಿಂದಾಗಿಯೇ ಕನ್ನಡ ಚಿತ್ರರಂಗ ಈಗ ಈ ಮಟ್ಟಕ್ಕೆ ತಲುಪಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಈ ಫ್ಯಾನ್ ವಾರ್ ಇನ್ನೊಂದು ಹಂತಕ್ಕೆ ಹೋಗಿದ್ದು ನಿಜಕ್ಕೂ ಕೂಡ ಕನ್ನಡ ಚಿತ್ರರಸಿಕರ ಮನಸ್ಸಿಗೆ ಈಗ ಬಹಳಷ್ಟು ನೋವಾಗಿದೆ. ಯಾಕಂದ್ರೆ ಮೊನ್ನೆ ನಡೆದಂತಹ RCBಯ ಕಾರ್ಯಕ್ರಮ ಇತ್ತಲ್ಲ, ಜರ್ಸಿ ಉದ್ಘಾಟನೆಗೆ ಅಂತ, ಆ ಕಾರ್ಯಕ್ರಮದಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಂಡತಿಯಾಗಿರುವಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಕರೆಸಲಾಗಿತ್ತು. ಅಶ್ವಿನಿ ಮೇಡಮ್ ಕಾರ್ಯಕ್ರಮಕ್ಕೆ ಬಂದು ಜರ್ಸಿ ಉದ್ಘಾಟನೆಯನ್ನ ಕೂಡ ಮಾಡಿಕೊಟ್ಟಿದ್ರು. ಇದರಿಂದಾಗಿ ಕನ್ನಡ ಚಿತ್ರರಸಿಕರಿಗೆ ಸಾಕಷ್ಟು ಖುಷಿಯಾಗಿತ್ತು. ಜೊತೆಗೆ ಕಾರ್ಯಕ್ರಮದಲ್ಲಿ ಇದು RCBಯ ಹೊಸ ಅಧ್ಯಾಯ ಅಂತ ಕೂಡ ಅನೌನ್ಸ್ ಮಾಡಲಾಯಿತು. ಈ ಬಾರಿ RCB ಸಾಕಷ್ಟು ಉತ್ತಮ ಪ್ರದರ್ಶನ ತೋರಿ ಗೆದ್ದು ಬರಬಹುದು ಅಂತ ಎಲ್ಲರ ನಿರೀಕ್ಷೆಯಾಗಿತ್ತು. ಆದರೆ ಯಾವಾಗ RCB ಆರಂಭದ ಪಂದ್ಯಗಳಲ್ಲೇ ಮುಗ್ಗರಿಸಿ ಬಿತ್ತೋ ಆಗ RCB ಅಭಿಮಾನಿಗಳಿಗೆ ನಿಜಕ್ಕೂ RCB ಮ್ಯಾನೇಜ್ಮೆಂಟ್ ಮೇಲೆ ಕೋಪ ಬಂದಿತ್ತು. ಇದು ಸಾಮಾನ್ಯವೇ ಹೌದು. ಸಾಮಾಜಿಕ ಜಾಲತಾಣದಲ್ಲಿ RCB ಅಭಿಮಾನಿಗಳು RCB ತಂಡ ಹಾಗೂ RCB ಮ್ಯಾನೇಜ್ಮೆಂಟ್ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ಆ ನಡುವೆ ನಿನ್ನೆ ಒಂದು ಪೋಸ್ಟ್ ಎಲ್ಲರ ಗಮನ ಸೆಳೆದಿತ್ತು. ಅದರಲ್ಲಿ RCBಯ ಬಗೆಗಿನ ಪ್ರೀತಿಯ ಬದಲು ರಾಜವಂಶದ ಬಗೆಗಿನ ದ್ವೇಷವೇ ಹೆಚ್ಚಾಗಿ ಕಾಣಿಸಿತ್ತು. ಈ ಪೋಸ್ಟ್ ಅನ್ನ ಗಜಪಡೆ ಎನ್ನುವಂತಹ ಟ್ವಿಟರ್ ಖಾತೆಯನ್ನ ಹೊಂದಿರುವವರು ಮಾಡಿದ್ರು. ಈ ಗಜಪಡೆ ಎನ್ನುವಂತ ಪೇಜ್ ನಲ್ಲಿ ಈ ಪೋಸ್ಟ್ ಪ್ರಕಟವಾಗಿತ್ತು. ಹಾಗಾದ್ರೆ ಈ ಪೋಸ್ಟ್ ನಲ್ಲಿ ಏನಿತ್ತು ಅಂತ ನೋಡಿದ್ರೆ ಅದರಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಫೋಟೋ ಹಾಕಿದ್ರು. ಜೊತೆಗೆ ಅವರ ಪತಿ ಇಲ್ಲದೇ ಇರುವುದರಿಂದ ಇಂಥವರನ್ನ ಕರೆಸಿದ್ರೆ ಹೀಗೆ ಆಗೋದು, RCB ಸೋಲಿಗೆ ಇವರೇ ಕಾರಣ ಅಂತ ಕೆಲವೊಂದು ಕೆಟ್ಟ ಶಬ್ದಗಳನ್ನು ಬಳಸಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಹಾಕಿ ಪೋಸ್ಟ್ ಮಾಡಲಾಗಿತ್ತು. ಖಂಡಿತವಾಗ್ಲೂ ಕೂಡ ಇದು ಅಕ್ಷಮ್ಯವಾದ ಅಪರಾಧ. ಈ ರೀತಿ ಯಾರೇ ಮಾಡಿದ್ರೂ ಕೂಡ ಅವರಿಗೆ ಶಿಕ್ಷೆ ಆಗಬೇಕು. ಹೀಗಾಗಿ ಸಾರ್ವಜನಿಕರು ಕೂಡ ಇವರ ಕೆಟ್ಟ ಕೊಳಕು ಮನಸ್ಥಿತಿಯನ್ನ ಬೆಂಬಲಿಸಲಿಲ್ಲ. ಈ ಪೋಸ್ಟ್ ನ ಸ್ಕ್ರೀನ್ಶಾಟ್ ತೆಗೆದು ಎಲ್ಲೆಡೆ ಹಂಚಿ ಅವರಿಗೆ ಸಾಕಷ್ಟು ಬೈಲಿಕ್ಕೆ ಆರಂಭಿಸಿದ್ರು. ಯಾವಾಗ ಸಾರ್ವಜನಿಕರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು ಆಗ ಹೆದರಿದಂತ ಗಜಪಡೆ ಪೇಜ್ ನ ಅಡ್ಮಿನ್ ತನ್ನ ಪೇಜ್ ಅನ್ನು ಅಥವಾ ತನ್ನ ಪೋಸ್ಟ್ ಅನ್ನು ಡಿಲೀಟ್ ಮಾಡಿ ಕ್ಷಮೆ ಕೇಳಿದ್ರೆ ಈ ವಿವಾದ ಅಲ್ಲಿಗೆ ಮುಗಿದು ಹೋಗ್ತಿತ್ತು. ಆದರೆ ಅವರ ಕೆಟ್ಟ ಬುದ್ಧಿ ಬಿಡಲಿಲ್ಲ. ಅವರು ತನ್ನ ಹುಳದ ಮನಸ್ಥಿತಿಯನ್ನ ಮತ್ತೆ ಮುಂದುವರಿಸಿದ್ರು. ಈ ಸಮಯವನ್ನೇ ಉಪಯೋಗಿಸಿಕೊಂಡು ಸಾರ್ವಜನಿಕರ ಆಕ್ರೋಶವನ್ನ ಸುದೀಪ್ ಅವರ ಅಭಿಮಾನಿಗಳ ಮೇಲೆ ತಿರುಗಿಸಲಿಕ್ಕೆ ಪ್ಲಾನ್ ಮಾಡಿದ್ರು. ಜೊತೆಗೆ ಪುನೀತ್ ರಾಜ್ಕುಮಾರ್ ಹಾಗೂ ಸುದೀಪ್ ಅವರ ಅಭಿಮಾನಿಗಳ ನಡುವೆ ಜಗಳವನ್ನು ತಂದಿಟ್ಟರೆ ಹೇಗಿರುತ್ತೆ ಅನ್ನುವಂಥ ಆಲೋಚನೆ ಅವರಿಗೆ ಬಂತು. ಕೂಡಲೇ ಅವರು ತನ್ನ ಗಜಪಡೆ ಎನ್ನುವಂತಹ ಒಂದು ಪೇಜ್ ಏನಿದೆ, ಈ ಪೇಜ್ನ ಹೆಸರನ್ನ ಸುದೀಪ್ ಅಭಿಮಾನಿ ಅಂತ ಬದಲಾಯಿಸಿಕೊಂಡ್ರು. ಈ ಮೂಲಕ ಸುದೀಪ್ ಮತ್ತು ಪುನೀತ್ ಫ್ಯಾನ್ ನಡುವೆ ಗಲಾಟೆ ಹಚ್ಚಬೇಕು ಅನ್ನೋದು ಅವರ ಪ್ಲಾನ್ ಆಗಿತ್ತು. ಆದರೆ ಅದು ವರ್ಕೌಟ್ ಆಗಲಿಲ್ಲ. ಈಗಾಗಲೇ ಗಜಪಡೆಯ ಸ್ಕ್ರೀನ್ಶಾಟನ್ನು ಇಟ್ಕೊಂಡಿದ್ದಂಥವರು ಒರಿಜಿನಲ್ ಪೋಸ್ಟನ್ನೇ ಶೇರ್ ಮಾಡಿ ಅವರ ವಿರುದ್ಧ ದೂರನ್ನು ದಾಖಲಿಸಲಿಕ್ಕೆ ಆರಂಭ ಮಾಡಿದ್ರು. ಈಗ ಪುನೀತ್ ರಾಜ್ಕುಮಾರ್ ಅವರ ಪುನೀತ್ ಹುಡುಗರು ಅನ್ನುವಂತಹ ಅಭಿಮಾನಿಗಳು ಸಹ ದೂರನ್ನು ದಾಖಲಿಸಿದ್ದಾರೆ. ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅವರಿಗೆ ಈಗ ದೂರು ದಾಖಲಾಗಿದೆ. ದೂರಿನಲ್ಲಿ ಏನಿದೆ ಅಂತ ನೋಡಿದ್ರೆ, ದರ್ಶನ್ ಅಭಿಮಾನಿಗಳು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ವಿರುದ್ಧ ಅವಹೇಳನಕಾರಿಯಾದಂತಹ ಪೋಸ್ಟ್ ಅನ್ನು ಹಾಕಿದ್ದಾರೆ. ಜೊತೆಗೆ ಸುದೀಪ್ ಅವರ ಅಭಿಮಾನಿ ಅಂತ ಆ ಪೇಜ್ ನ ಹೆಸರನ್ನ ಚೇಂಜ್ ಮಾಡುವ ಮೂಲಕ ಸುದೀಪ್ ಅವ್ರಿಗೂ ಕೂಡ ಅವಮಾನವನ್ನ ಮಾಡಿದ್ದಾರೆ. ಸುದೀಪ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಅಂದ್ರೆ ರಾಜವಂಶದ ಫ್ಯಾನ್ಸ್ ನಡುವೆ ಗಲಾಟೆಯನ್ನ ಎಬ್ಬಿಸಲಿಕ್ಕೆ, ಗಲಾಟೆಯನ್ನ ಶುರು ಮಾಡಲಿಕ್ಕೆ ಇವರು ಕುತಂತ್ರವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಜೊತೆಗೆ ಇದು ರಾಜವಂಶಕ್ಕೆ ಮಾಡಿರುವಂತಹ ಅವಮಾನ, ಅದರೊಟ್ಟಿಗೆ ಸುದೀಪ್ ಅವ್ರಿಗೂ ಕೂಡ ಇವರು ಅವಮಾನವನ್ನು ಮಾಡಿದ್ದಾರೆ. ಹೀಗಾಗಿ ಅವ್ರು ಯಾರು ಅನ್ನೋದನ್ನು ಗುರುತಿಸಿ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಿ ಅಂತ ಆಯುಕ್ತರಿಗೆ ಅಂದರೆ ಪೊಲೀಸ್ ಆಯುಕ್ತರಿಗೆ ಈಗ ದೂರನ್ನು ಕೊಡಲಾಗಿದೆ. ಇತ್ತ ದರ್ಶನ್ ಅಭಿಮಾನಿಗಳು ಸಹ ಇದರ ಹೊಣೆ ಹೊರಲಿಕ್ಕೆ ತಯಾರಾಗಿಲ್ಲ.
ಅನ್ಸಲ್ಲ. ಯಾಕಂದ್ರೆ ಅವ್ರು ಹೇಳುವ ಪ್ರಕಾರ ನಾವು ಯಾರು ಈ ಕೆಲಸವನ್ನ ಮಾಡಿಲ್ಲ, ದರ್ಶನ್ ಅವರ ನಿಜವಾದ ಅಭಿಮಾನಿಗಳು ಯಾವತ್ತೂ ಇಂಥ ಕೆಲಸವನ್ನ ಮಾಡಲ್ಲ. ಹೇಳಿ ಕೇಳಿ ದರ್ಶನ್ ಅವರು ನಿಜಕ್ಕೂ ಕೂಡ ಒಬ್ಬ ಅಪ್ಪಟ ಸರಳತೆಯ ಮನುಷ್ಯ, ಹೀಗಾಗಿ ಅವರ ನಿಜವಾದ ಅಭಿಮಾನಿಗಳು ಯಾರು ಕೂಡ ಇಂಥ ಕೆಲಸ ಮಾಡಲ್ಲ. ದರ್ಶನ್ ಅವರ ನೋಂದಾಯಿತ ಅಭಿಮಾನಿ ಸಂಘದವರು ಇದರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ, ಜೊತೆಗೆ ಇದನ್ನ ನಾವಂತೂ ಮಾಡಿಲ್ಲ ಅಂತ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾವು ಈ ಕೆಲಸ ಮಾಡಿಲ್ಲ, ಯಾರು ಈ ರೀತಿ ಫೇಕ್ ಐಡಿಯನ್ನ ಸೃಷ್ಟಿ ಮಾಡಿಕೊಂಡು ದರ್ಶನ್ ಅವರಿಗೆ ಕೆಟ್ಟ ಹೆಸರು ತರಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೋ ಅವರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗಬೇಕು ಅಂತ ಅವರು ಕೂಡ ಹೇಳಿದ್ದಾರೆ. ಅವರ ತಂಡದ ಯಾವ ಸದಸ್ಯರೂ ಕೂಡ ಈ ಕೆಲಸವನ್ನ ಮಾಡಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾದ್ರೆ ಕನ್ನಡ ಚಿತ್ರರಂಗದ ಏಳ್ಗೆಯನ್ನ ಸಹಿಸಲಿಕ್ಕಾಗದಂತ ಕೆಲವು ಕಿಡಿಗೇಡಿಗಳು ಹೀಗೆ ಮಾಡಿರಬಹುದಾ ಅನ್ನುವಂತ ಅನುಮಾನ ಈಗ ಕಾಡ್ತಾ ಇದೆ. ಜೊತೆಗೆ ಅಫಿಷಿಯಲ್ ಫ್ಯಾನ್ ಪೇಜ್ ನವರು ಈ ರೀತಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾರೋ ಕಿಡಿಗೇಡಿಗಳು ಈ ರೀತಿ ಒಂದು ಫೇಕ್ ಅಕೌಂಟ್ ಅನ್ನ, ಫೇಕ್ ಪೇಜ್ ಅನ್ನ ಸೃಷ್ಟಿ ಮಾಡಿ ದರ್ಶನ್ ಅವ್ರ ಹೆಸರನ್ನ ಬಳಸಿ ಅಥವಾ ಸುದೀಪ್ ಅವರ ಹೆಸರನ್ನು ಅಲ್ಲಿ ಬಳಸಿ, ಜೊತೆಗೆ ರಾಜವಂಶದ ಹೆಸರನ್ನ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನ ಬಳಸಿ ಈ ರೀತಿ ಒಬ್ರಿಗೊಬ್ಬರಿಗೆ ಜಗಳ ತಂದಿಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದು ಯಾರೇ ಆಗಿರಲಿ ಅವರಿಗೆ ಕಠಿಣವಾದಂತ ಶಿಕ್ಷೆ ಆಗಿರಲೇಬೇಕು. ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಾವು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಎಪಿಸೋಡ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೊಂದು ಎಪಿಸೋಡ್ನೊಂದಿಗೆ ನಾಳೆ ಸಿಗೋಣ. ನಮಸ್ಕಾರ.